ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಟಿಯರಾಗಿ ಫೇಮಸ್ ಆಗಿರುವ ಕೆಲ ನಟಿಯರು ಒಂದು ಕಾಲದಲ್ಲಿ ಸಿನಿಮಾಗಳಲ್ಲಿ ಸೈಡ್ ಡ್ಯಾನ್ಸರ್ಗಳಾಗಿ ಕೆಲಸ ಮಾಡಿದ್ದು ಇಂದು ಸ್ಟಾರ್ ನಟಿಯರಾಗಿ ಫೇಮಸ್ ಆಗಿದ್ದಾರೆ. ಈ ವಿಡಿಯೋದಲ್ಲಿ ಸೈಡ್ ಡ್ಯಾನ್ಸರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಂತರ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದಂತಹ ಹೀರೋಯಿನ್ಗಳ ಬಗ್ಗೆ ತಿಳಿಯೋಣ. ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಶ್ರುತಿ ಹರಿಹರನ್. ಸೌತ್ ಆಕ್ಟ್ರೆಸ್ ಶ್ರುತಿ ಹರಿಹರನ್ ಅವರು ಲೂಸಿಯಾ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದು ಮೊದಲ ಸಿನಿಮಾದಲ್ಲಿಯೇ ಒಳ್ಳೆಯ ಫೇಮ್ ಗಳಿಸಿದರು. ನಂತರ ತಾರಕ್, ಬ್ಯೂಟಿಫುಲ್ ಮನಸ್ಸುಗಳು, ಜೈ ಮಾರುತಿ 800 ಸೇರಿದಂತೆ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮೊದಲು ಫೇಮಸ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆದಂತಹ ಇಮ್ರಾನ್ ಸರ್ದಾರಿಯಾ ಅವರ ಹತ್ತಿರ ಡ್ಯಾನ್ಸ್ ಗ್ರೂಪ್ನಲ್ಲಿ ಕೆಲಸ ಮಾಡುತ್ತಿದ್ದು ಕಳ್ಳ ಮಳ್ಳ ಸುಳ್ಳ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಶ್ರುತಿ ಹರಿಹರನ್ ಅವರು ಕಾಣಿಸಿಕೊಂಡಿದ್ದಾರೆ. ಐಂದ್ರಿತಾ ರೇ. ಸ್ಯಾಂಡಲ್ವುಡ್ನ ಬೆಡಗಿ ಐಂದ್ರಿತಾ ರೇ ಅವರು ಮನಸಾರೆ ಸಿನಿಮಾದ ಮೂಲಕ ಕೆರಿಯರ್ ಅನ್ನು ಪ್ರಾರಂಭಿಸಿದ್ದು ಮೊದಲ ಸಿನಿಮಾದಲ್ಲೇ ಒಳ್ಳೆಯ ಫೇಮ್ ಗಳಿಸಿದರು. ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಹೀರೋಯಿನ್ ಆಗಿ ಫೇಮ್ ಗಳಿಸಿರುವ ಇವರು ಹಲವಾರು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಸಿನಿಮಾ ಕೆರಿಯರ್ ಪ್ರಾರಂಭಿಸುವ ಮೊದಲು ಧ್ಯಾನ್ ಅವರ ಅಭಿನಯದ ಜಾಕ್ ಪಾಟ್ ಸಿನಿಮಾದಲ್ಲಿ ಒಂದು ಹಾಡಿನಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಡೈಸಿ ಶಾ. ಸೌತ್ ಮತ್ತು ಬಾಲಿವುಡ್ನ ಆಕ್ಟ್ರೆಸ್ ಡೈಸಿ ಶಾ ಅವರು ಕನ್ನಡದಲ್ಲಿ ಭದ್ರ, ಅಂಗರಕ್ಷಕ, ಆಕ್ರಮಣ ಅಂತಹ ಸಿನಿಮಾಗಳಲ್ಲಿ ನಟಿಸಿದ್ದು ಇವರು ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡುವ ಮೊದಲು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ದು ಸಲ್ಮಾನ್ ಖಾನ್ ಅವರ ನಟನೆಯ ತೇರೆ ನಾಮ್ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಕಾಣಿಸಿಕೊಂಡಿದ್ದು ನಂತರ ಅನೇಕ ಸೌತ್ ಮತ್ತು ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಿಶಾ ಮಿಲನ. ರೌಡಿ ಬೇಬಿ ಎಂದೇ ಫೇಮ್ ಗಳಿಸಿರುವ ನಿಶಾ ಮಿಲನ್ ಅವರು ಗಟ್ಟಿಮೇಳ ಸೀರಿಯಲ್ನ ಮೂಲಕ ಜನರ ಮನ ಗೆದ್ದಿದ್ದು ಇವರು ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ಸೀರಿಯಲ್ಗಳಲ್ಲೂ ಕೂಡ ಲೀಡ್ ರೋಲ್ನಲ್ಲಿ ನಟಿಸುತ್ತಿದ್ದು ನಿಶಾ ಅವರು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಇಷ್ಟಕಾಮ್ಯ ಸಿನಿಮಾದಲ್ಲಿ ನೀ ನನಗೋಸ್ಕರ ಎಂಬ ಹಾಡಿನಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಕಾಣಿಸಿಕೊಂಡಿದ್ದು ಈಗ ಪಂಚರ್ ಲೈಫ್ ಎನ್ನುವ ಸಿನಿಮಾದ ಮೂಲಕ ಬಿಗ್ ಸ್ಕ್ರೀನ್ಗೂ ಎಂಟ್ರಿ ಕೊಡುತ್ತಿದ್ದಾರೆ. ಕಾಜಲ್ ಅಗರ್ವಾಲ್. ಸೌತ್ ಇಂಡಿಯನ್ ಫೇಮಸ್ ಆಕ್ಟ್ರೆಸ್ ಕಾಜಲ್ ಅಗರ್ವಾಲ್ ಅವರು ಸ್ಟಾರ್ ನಟಿಯಾಗಿ ಮಿಂಚಿ ದೇಶದೆಲ್ಲೆಡೆ ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿದ್ದು ಇವರು ಸಿನಿಮಾ ಕೆರಿಯರ್ ಪ್ರಾರಂಭಿಸುವ ಮೊದಲು ಡ್ಯಾನ್ಸರ್ ಆಗಿದ್ದು ಇವರು ಮಿಸ್ ವರ್ಲ್ಡ್ ಐಶ್ವರ್ಯ ರೈ, ಅಮಿತಾಬ್ ಬಚ್ಚನ್ ಅವರು ಅಭಿನಯಿಸಿರುವ ಹಿಂದಿಯ ಕ್ಯೂನ್ ಹೋ ಗಯಾನ ಸಿನಿಮಾದ ಉಲ್ಜಾನಿ ಹಾಡಿನಲ್ಲಿ ಐಶ್ವರ್ಯ ರೈ ಅವರೊಂದಿಗೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಮೇಘ್ನಾ ಗಾಂವ್ಕರ್. ಸ್ಯಾಂಡಲ್ವುಡ್ನ ಆಕ್ಟ್ರೆಸ್ ಮೇಘ್ನಾ ಅವರು ನಮ್ಮ ಏರಿಯಲ್ ಒಂದಿನ ಎನ್ನುವ ಸಿನಿಮಾದ ಮೂಲಕ ತಮ್ಮ ಸಿನಿಮಾ ಕೆರಿಯರ್ ಅನ್ನು ಪ್ರಾರಂಭಿಸಿದ್ದು ನಂತರ ಚಾರ್ಮಿನರ್, ತುಗ್ಲಕ್, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಹೀಗೆ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಕೂಡ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಸಿನಿ ಕೆರಿಯರ್ ಅನ್ನು ಪ್ರಾರಂಭಿಸಿದ್ದು ಇವರು ಶಿಯಾಮಕ್ ದಾವರ್ ಅವರ ಜೊತೆ ಸ್ಟೇಜ್ ಶೋ ಮಾಡುತ್ತಿದ್ದು ಈ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದರು. ಭಾವನಾ ರಾವ್. ಗಾಳಿಪಟ ಸಿನಿಮಾದ ಮೂಲಕ ಸಿನಿ ಕೆರಿಯರ್ ಪ್ರಾರಂಭಿಸಿದ ಭಾವನಾ ರಾವ್ ಅವರು ಬೇಸಿಕಲಿ ಡ್ಯಾನ್ಸರ್ ಆಗಿದ್ದು ತಮ್ಮದೇ ಆದ ನೃತ್ಯ ತಂಡದೊಂದಿಗೆ ಅನೇಕ ವರ್ಷಗಳಿಂದ ಹಲವಾರು ಸ್ಟೇಜ್ ಶೋಗಳಲ್ಲಿ ತಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಭಾವನಾ ರಾವ್ ಅವರು ಆಕ್ಟರ್ ಆಗುವ ಮೊದಲು ಡ್ಯಾನ್ಸರ್ ಆಗಿದ್ದರು. ಇದಿಷ್ಟು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಂತರ ಫೇಮಸ್ ನಟಿಯರಾದ ಹೀರೋಯಿನ್ಗಳ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.